ಗೈಸ್, 2016 ಕ್ವಶನ್ ಪೇಪರ್ ಯಾವುದು, ಲಿಕ್ವಿಡೇಷನ್ ACA ಕಾರ್ಪೊರೇಟ್ ಅಕೌಂಟಿಂಗ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್. ಆರ್ಯಾ ಲಿಮಿಟೆಡ್ ವೆಂಟ್ ಇನ್ ಟು ಲಿಕ್ವಿಡೇಷನ್ March 2015. ಫಾಲೋಯಿಂಗ್ ಇನ್ಫಾರ್ಮೇಶನ್ ಅವೈಲೇಬಲ್ ವಿತ್ ಲಿಕ್ವಿಡೇಷನ್. ಕ್ರೆಡಿಟಾರ್ಸ್ ಅಮೌಂಟಿಂಗ್ ಟು ₹75,660, ಆಫ್ ವಿಚ್ 8,000 ಆರ್ ಪ್ರಿಫರೆನ್ಷಿಯಲ್. ಸಿ, 75,660, 8,000 ರುಪೀಸ್ ಏನಾಗಿದೆ ಅಂತೆ ಪ್ರಿಫರೆನ್ಷಿಯಲ್, ಇನ್ನು ಉಳಿದಿದ್ದು ಏನಾಗಿರುತ್ತೆ, ಅನ್ಸೆಕ್ಯೂರ್ಡ್ ಆಗುತ್ತೆ. ಅರ್ಥ ಆಯ್ತೇನಪ್ಪ? ಮೂರನೇ ಕ್ವಶನ್ ನೋಡು. ಸೊ 6% ಡಿವೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಆಲ್ ಅಸೆಟ್ ಅಮೌಂಟಿಂಗ್ ಟು ₹80,000, ಡಿವೆಂಚರ್ ಹೋಲ್ಡರ್ಸ್ ಟು ಬಿ ಪೇಡ್ ಅಪ್ ಟು 30th of September 2015. ದ ಅಸೆಟ್ಸ್ ರಿಯಲೈಸ್ ಆಸ್ ಫಾಲೋಸ್: ಸ್ಟಾಕ್ ಆನ್ 84,000, ಪ್ಲಾಂಟ್ ಮಿಷನರಿ 6,600, ಕ್ಯಾಶ್ ಇನ್ ಹ್ಯಾಂಡ್ ಸ್ಟುಡ್ ಅಟ್ 500, ಡಿವೆಂಚರ್ಸ್ ವರ್ ಪೇಡ್ ಆನ್ 30th of September 2015 ವಿತ್ ಇಂಟ್ರೆಸ್ಟ್. ಲಿಕ್ವಿಡೇಟರ್ ಎಕ್ಸ್ಪೆನ್ಸಸ್ ₹1,902 ಅಂಡ್ ಈಸ್ ಟು ಬಿ ಗಿವನ್ ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಾನ್ಸ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ, ನಮ್ಮ ಹತ್ರ ಕ್ಯಾಶ್ ಇದೆ, ಕರೆಕ್ಟ್ ಏನಪ್ಪ? ಎಷ್ಟಪ್ಪ ಇದೆ ಕ್ಯಾಶ್ ಅಂದ್ರೆ ₹500 ಇದೆ. ಹಾಗೆ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ 80,000. ಯಾರ್ಯಾವ ಅಸೆಟ್ಸ್ ರಿಯಲೈಸ್ ಆಗಿದೆ ನೋಡ. ಸ್ಟಾಕ್ 84,000 ಸೇಲ್ ಆಗಿದೆ. ಪ್ಲಾಂಟ್ ಅಂಡ್ ಮೆಷಿನರಿ 60,600 ರಿಯಲೈಸ್ ಆಗಿದೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ 1,44,600 ಆಗಿದೆ. ಟೋಟಲ್ ಮಾಡಿದ್ರೆ 1,45,100 ಅಷ್ಟು ಕ್ಯಾಶ್ ನಮ್ಮ ಹತ್ರ ಇದೆ. ಈ ದುಡ್ಡನ್ನ ನಾವು ಯಾರ್ಯಾರಿಗೆ ಕೊಡಬೇಕು? ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,902, ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಲಿಕ್ವಿಡೇಟರ್ ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಅಸೆಟ್ಸ್ ರಿಯಲೈಸ್ಡ್ ನೋಡಿ, ಅಸೆಟ್ಸ್ ರಿಯಲೈಸ್ಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ತಗೊಳ್ಳೋ ಹಾಗಿಲ್ಲ. ನಾವು ಓದ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡುದು, ಟೋಟಲ್ ತಗೊಂಡು ಟಕ್ಕಂತ ಹಾಕ್ಬಿಟ್ವಿ. ಇಲ್ಲಿ ಕ್ಯಾಶ್ ಇದೆ, ಕ್ಯಾಶ್ ನ ಸೇಲ್ ಮಾಡಕ್ಕಾಗುತ್ತಾ? ಇಲ್ಲ. ಹಾಗಾದ್ರೆ ಅವನ್ ಮಾರಿರೋದು 1,44,600, ಇದ್ರ ಮೇಲೆ 3% 4,338. ನೋಡಿ, ಕೆಲವು ಪ್ರಾಬ್ಲಮ್ ನಲ್ಲಿ ಇನ್ಕ್ಲೂಡಿಂಗ್ ಕ್ಯಾಶ್ ಅಂದಾಗ ಕ್ಯಾಶ್ ತಗೊಳ್ಳಿ, ಅರ್ಥ ಆಗ್ತಿದ್ಯಾ? 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ಸ್, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ಸ್. ಇದು ಎಷ್ಟಿದೆ ಅಂತ ಗೊತ್ತಿಲ್ಲ, ಆಮೇಲೆ ನಾವು ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕು. ಡಿಬೆಂಚರ್ ಹೋಲ್ಡರ್ಸ್ ಗೆ ನೋಡಿ, ಡಿಬೆಂಚರ್ಸ್ ಗೆ ಎಷ್ಟು ಕೊಡ್ಬೇಕಪ್ಪ ಅಂತಂದ್ರೆ 80,000 ಕೊಡ್ಬೇಕು. ಲಿಕ್ವಿಡೇಷನ್ ಆಗ್ತಾ ಇರೋ ಡೇಟು 31st March 2015 ಅಂದ್ರೂ ಒಂದೇ, 1st April 2015 ಅಂದ್ರೂ ಒಂದೇ. ಆದ್ರೆ ಇವ್ರು ದುಡ್ಡು ಯಾವತ್ ಕೊಡ್ತಾರೆ ಗೊತ್ತಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ ನೋಡಿ, ಡಿಬೆಂಚರ್ಸ್ ವರ್ ಪೇಯ್ಡ್ ಆನ್ 30th of September 2015. ನೋಡಿ, ಲಿಕ್ವಿಡೇಷನ್ ಆಗ್ತಾ ಇರೋದು 1/4/2015 ಅಲ್ಲಿ ಅಥವಾ March 2015 ಅಲ್ಲಿ. ಅವ್ರು ದುಡ್ಡು ಕೊಡ್ತಾರೆ ಯಾವತ್ತು? ಸೆಪ್ಟೆಂಬರ್ ಅಲ್ಲಿ. ಅಲ್ಲಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳು ತಡವಾಗಿ ಕೊಡ್ತಾ ಇದ್ರು, ಲೇಟ್ ಆಗಿ ಕೊಡ್ತಾ ಇದ್ರು. ಆ 6 ತಿಂಗಳು ಲೇಟ್ ಆಗಿ ಕೊಡ್ತಾ ಇರೋ ಬಡ್ಡಿ ಕೂಡ ಕೊಡ್ಬೇಕು ಅವ್ರಿಗೆ. ಅದಕ್ಕೆ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ನೋಡಿ, ಡಿಬೆಂಚರ್ಸ್ ಎಷ್ಟು ಪರ್ಸೆಂಟ್ ಡಿಬೆಂಚರ್ಸ್ ಅಂತ ಹೇಳಿದ್ರೆ 6%. ಅಲ್ಲಿಗೆ 80,000 ಮೇಲೆ 6% 4,800 ಆರು ತಿಂಗಳಿಗೆ 2,400 ಫಸ್ಟ್ ಅವರು ಕೊಡಬೇಕು, ಓಕೆನಾ? ಆಮೇಲಿಂದ ಡಿಬೆಂಚರ್ಸ್ ಕೊಡ್ಬೇಕು 80,000, ಆಮೇಲೆ ಕೊಡ್ಬೇಕು. ಅರ್ಥ ಆಯ್ತಾ? ಫಸ್ಟ್ ಬಡ್ಡಿ, ಆಮೇಲೆ ಇಲ್ಲಿ ನೋಡಿ, ಫಸ್ಟ್ ಬಡ್ಡಿ, ಆಮೇಲೆ ಇಲ್ಲೇ ಫಾರ್ಮೆಟ್ ಇದೆ, ಫಾರ್ಮೆಟ್ ನೋಡ್ಕೊಂಡು ಹೋದ್ರೆ ಸಾಕು, ಈಸಿಯಾಗಿ ಬರುತ್ತೆ.
ಆಗಿರೋದು ಯಾವತ್ತು ಮಾರ್ಚ್ 15 ಅಲ್ಲಿ, ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆರ್ ತಿಂಗಳು ಬಡ್ಡಿ ಕೊಡಬೇಕು. ಇದಾದ್ಮೇಲೆ ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆಸು ಕೊಡಬೇಕು. ಎಷ್ಟು ಕೊಡಬೇಕು ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆದ್ಮೇಲೆ? 8,000 ಕೊಡಬೇಕು, ಕರೆಕ್ಟಾ? ಈಗ ನಮ್ಮ ಹತ್ರ 145,100 ಅಲ್ಲಿ ಏನೋ ಫೋನ್ ಮಾಡ್ತೀಯ, 1,40,000 ಅಲ್ಲೇ ಇದಾರೆ ಕ್ವಶನ್ ತೊಳೆ ಬುಕ್ಕಲ್ಲಿ 1,45,100 ಅಲ್ಲಿ ಇಷ್ಟು ಮೈನಸ್ ಮಾಡಿ ಬರೋದನ್ನ ಅನ್ಸೆಕ್ಯೂರ್ ಕ್ರೆಡಿಟ್ ಆಸು ಕೊಡಬೇಕು. ಎಷ್ಟು ಬರುತ್ತೆ? 48,460 ನೋಡಿ, ಒಟ್ಟು ಕ್ರೆಡಿಟ್ ಆಸ್ ಇರೋದು 75,660. ಇದರಲ್ಲಿ 8,000 ರೂಪಾಯಿ ಬಂದು ಪ್ರಿಫರೆನ್ಶಿಯಲ್ ಆಯ್ತು, ಇನ್ನ 67,660 ಕೊಡಬೇಕು. ಬಟ್ ನಮ್ಮ ಹತ್ರ ದುಡ್ಡು ಎಷ್ಟಿದ್ಯಪ್ಪ ಅಂದ್ರೆ 48,460 ಇಷ್ಟೇ ಇರೋದು. ಇದರಲ್ಲಿ 2% ಕಮಿಷನ್ ಕೊಡಬೇಕು, ಹಾಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಸ್ತು ಕೊಡಬೇಕು. ಅದಕ್ಕೆ 48,660 ಈಸ್ ಫಾರ್ 1 or 2, ವಾಟ್ ಈಸ್ ಫಾರ್ 2,950 rupees. ಹಾಗಾದ್ರೆ 48,660 minus 950 ಎಷ್ಟು ಬರುತ್ತೆ? 47,510 ಹಾಗಾದ್ರೆ 47,510 ಕೊಡ್ತಾ ಇದ್ವಿ, ಕೊಡಬೇಕಾಗಿರೋದು 67,660 0.70 70 ಪೈಸೆ ಒಬ್ಬೊಬ್ಬರಿಗೆ 70 ಪೈಸೆ ಕೊಡ್ತೀವಪ್ಪ. Thank you.